ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅರ್ಷಿತಾ ಸುದಿಯನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇದು ನನ್ನ ಸ್ಪೆಷಲ್ ಬರ್ಡೇ ವ್ಲಾಗ್ ಆಗಿರುತ್ತೆ ಕೂಡ. ಈ ವರ್ಷದ ಬರ್ಡೇ ವ್ಲಾಗ್ ನಂದು, ಸಾರಿ ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನನ್ನ ಬರ್ಡೇ ಇದ್ದಿದ್ದು March 3rd, ಬಟ್ ಇದು March 2nd, ಹಿಂದಿನ ದಿನದ ವೀಡಿಯೋ ಇದೆಲ್ಲ ಬಂದು. ಸೊ ನಾನು ಮತ್ತು ನಿತ್ಯಾ ಇಬ್ಬರು ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ವಿ. ತುಂಬ ಸಮಯ ಆದಮೇಲೆ ಈ ಥರ ಇಬ್ಬರು ಟೈಮ್ ಸ್ಪೆಂಡ್ ಮಾಡಿ ಮಾತಾಡ್ತಾ ಇದ್ವಿ. ಸ್ವಲ್ಪ ಅದು ಕ್ಲಾರಿಟಿ ವೀಡಿಯೋ ಕಾಲ್ದು ಲೋ ಇದೆ, ಬಿಕಾಸ್ ನನ್ನ ಇಂಟರ್ನೆಟ್ ಎಲ್ಲ ತುಂಬ ಖಾಲಿ ಮಾಡಿಬಿಟ್ಟಿದೆ. ವೈಫೈ ಹಾಟ್ಸ್ಪಾಟ್ ಎಲ್ಲ ಕನೆಕ್ಟ್ ಮಾಡಿದ್ದೆ, ಬಟ್ ಸ್ಟಿಲ್ ಲೋ ಇತ್ತು. ಆದರೂ ಕೂಡ ಬಿಕಾಸ್ 2 hours ಮಾತಾಡಿದ್ದೀವಿ ಆಲ್ಮೋಸ್ಟ್, ನಾನು ಅವಳು ತುಂಬ ದಿನ ಆದಮೇಲೆ ಚಿಟ್ ಚಾಟ್ ಮಾಡಿದ್ದೀವಿ. ಸೊ ವಿ ಆರ್ ಪ್ಲ್ಯಾನಿಂಗ್ ಟು ಮೀಟ್. ಆ ಪ್ಲ್ಯಾನ್ ಮಾಡೋದನ್ನು ಕೂಡ ಮೀಟ್ ಮಾಡ್ತೀನಿ, ಅದನ್ನು ಕೂಡ ವ್ಲಾಗ್ ಮಾಡ್ತೀನಿ. ಅದು ದ ನೆಕ್ಸ್ಟ್ ಡೇ ನನ್ನ ಬರ್ಡ್ ದಿನದ್ದು. ಥ್ಯಾಂಕ್ ಯು. ಫಸ್ಟ್ ಕೇಕ್ಸ್ ಆಫ್ ದಿ ಇಯರ್ ನಾನು ಒಬ್ಬಳೇ ಇದೀನಂತ ಮಾಡುವಂತ. ಹ್ಯಾಪಿ ಬರ್ತ್ಡೇ ಟು ಮೀ. ನೋ ಒನ್ ಹಿಯರ್ ಟು ಕ್ಲಾಪ್ ಯು. ಗೈಸ್, ಈ ಕಡೆ ನಾನೇ ವ್ಲಾಗ್ ಮಾಡ್ಕೊಂಡು, ಈ ಕಡೆ ಸ್ನ್ಯಾಪ್ ಹಾಕೊಂಡು, ನಾನು ಈ ಕಡೆ ಉಪ್ಪು ಅಂತ ಕೇಕ್ ಕೂತ್ಕೊಂಡು. ಗೈಸ್, ಬರ್ತ್ಡೇ ನಂದು ಚೆನ್ನಾಗಿದೆ. ಈ ಬರ್ತ್ಡೇ ಬಾ ಕೇಕ್ ತಿನ್ಸ್ತೇನೆ, ನಾನು ತಿನ್ಸ್ತೀನಿ ಬಾ. ಶೆಟ್, ಊದ್ಬಾರ್ದಿತ್ತು ನಮ್ಗೆ, ಇರ್ಬೇಕಿತ್ತು ಬಾ. ನೀನು ಇಲ್ಲ, ನಾನು ತಿನ್ಸ್ತೀನಿ ಬಾ. ನೀನು ಕ್ಯಾಮ್ರಾ ಇಂದ ಔಟ್ ಆಫ್ ಹೋಗ್ತೀಯ ಬಾ. ಈ ಕಡೆ ಈ ಕಡೆ ಬಾ, ಕ್ಯಾಮ್ರಾ ಕಾಣಿಸಲ್ಲ. ಕಚು, ನೀನ್ ನನಗ್ ತಿನ್ಸ್ಬೇಕು. ನಾನೇ ವಿಶ್ ಮಾಡ್ಸ್ಕೊಬೇಕು ಗೈಸ್. ನಮ್ಮ ಅಮ್ಮನ ಹತ್ರ ಕೇಳಿ ವಿಶ್ ಮಾಡು ನನ್ಗೆ ಅಂತ. ನಿನ್ ಮಕ್ಕಳಪ್ಪಾಡೇಳ್ಬಿಟ್ರು. ಓಕೆ, ಥ್ಯಾಂಕ್ ಯು ಇಬ್ರಿಗೂ. ಬೈ ಬೈ. ಓಕೆ, ಪಾರ್ಟಿ ಹ್ಮ್, ನೀವೆಲ್ಲ ಬೆಳಿಗ್ಗೆ ಎಂಜಾಯ್ ಮಾಡ್ಕೊಂಬಂದಿ, ನಾನು ಬೆಳಿಗ್ಗೆಯಿಂದ ಮನೇಲಿ ಸುಮ್ಮನೆ ಕೂತ್ಕೊಂಡಿ. ಓಕೆ ಬಾಯ್. ಓಕೆ ಬಾಯ್. ಆ್ಯಂಡ್ ಎಸ್, ಅವತ್ತು ನಾನು ಬೆಳಗ್ಗೆಯಿಂದ ಮನೇಲಿ ಒಪ್ಪಲೇ ಇದ್ದೆ, ಬಿಕಾಸ್ ಯಾರೂ ಇರಲಿಲ್ಲ ಮನೆಯಲ್ಲಿ, ಎಲ್ಲ ಫಂಕ್ಷನ್ಸಿಗೆ ಹೋಗಿದ್ರು. ನನ್ನ ಬರ್ಡೇ ದಿನ ತುಂಬ ಸ್ಪೆಷಲ್ ಆಗಿತ್ತು, ಇದು ನನ್ನ ಬರ್ಡೇಗೆ ಕೂಡ ಬನ್ನಿ ನೋಡಿ. ಸಾರಿ, ಯಾಕೆಲ್ಲ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಅಂತ ನೀವೆಲ್ಲ ಅನ್ಕೊಬೋದು, ಬಿಕಾಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಬರ್ತಾ ಇತ್ತು. ಸೊ ಅದರಿಂದ ಎಲ್ಲ ಕಾಪಿರೈಟ್ಸ್ ಆಗುತ್ತೆ. ಆಮೇಲೆ ನನ್ನ ಬರ್ಡೇ ವ್ಲಾಗ್ ಅಂದ್ಬಿಟ್ಟು ನಾನು ಕಟ್ ಮಾಡಿದ್ದೀನಿ, ಐ ಮೀನ್ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಅಷ್ಟೇ. ಬಟ್ ನನ್ನ ವಾಯ್ಸ್ ಕೂಡ ಕೇಳಿ ತುಂಬಾ ಇಷ್ಟ ಆಗ್ಬೋದು. ನನ್ನ ವಾಯ್ಸ್ ತುಂಬ ಜನ ಇಷ್ಟಪಡ್ತೀರಾ ಅಂತ ಗೊತ್ತು. ಸೊ ಆದ್ದರಿಂದ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ವರ್ಷ ತುಂಬ ಇಷ್ಟಪಟ್ಟು ನನ್ನ ಅಕ್ಕ ನನಗೆ ಅಂತ ಬರ್ಡೇ ಕೇಕ್ನ ಕಸ್ಟಮೈಸ್ ಕೂಡ ಮಾಡಿಸಿದ್ರು. ಸೊ ನನಗೊಂದು ಸಿಕ್ಕಾಪಡೆ ಖುಷಿ ಆಯಿತು, ಬಿಕಾಸ್ ಅದ್ರ ಮೇಲೆ ನನ್ನ ಫೇವ್ರೆಟ್ ಥಿಂಗ್ಸ್ ಇತ್ತು, ಇನ್ಸ್ಟಾಗ್ರಾಮ್, ನನ್ನ ಮೈಕ್, ಮತ್ತು ನನ್ನ ಯೂಟ್ಯೂಬ್ ದ ಸಿಂಬಲ್ ಕೂಡ ಆಯಿತು. ಬಿಕಾಸ್ ಇನ್ಸ್ಟಾಗ್ರಾಮ್ ನಿಮ್ಮೆಲ್ಲರಿಗೂ ಗೊತ್ತು, ಆ್ಯಮ್ ಐ ಇನ್ಫ್ಲೂಯೆನ್ಸರ್ ಇನ್ಸ್ಟಾಗ್ರಾಮ್ ಅಂತ. ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡ್ತೀನಿ, ಹಾಗೆ ಶಾರ್ಟ್ಸ್ ಕೂಡ ಕ್ರಿಯೇಟ್ ಮಾಡ್ತೀನಿ. ಮೈಕ್ ಯಾಕಿತ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಬಿಕಾಸ್ ಆ್ಯಮ್ ಅ ಹೋಸ್ಟ್ ಆ್ಯಂಕರ್ ಅಂತ ಅಕ್ಕ ಅದನ್ನ ಕೂಡ ಮಾಡಿಸಿದ್ಲು. ಆ್ಯಂಡ್ ಫಸ್ಟ್ ನಾನೇ ಕೇಕ್ ತಿಂದುಬಿಟ್ಟೆ ಕೂಡ, ಯಾರಿಗೂ ಕೊಡಲಿಲ್ಲ, ಬಿಕಾಸ್ ಆಲ್ವೇಸ್ ಪ್ಯೂರ್ ಟೇಸ್ಟ್ ಫಸ್ಟ್ ಟು ಮೀ ಅಂತ, ನನಗೆ ಇಷ್ಟ ಅಂತ ನಾನೇ ತಿಂದುಬಿಟ್ಟೆ ಫಸ್ಟ್ ಕೇಕ್ನ. ಅದಾದಮೇಲೆ ಎಲ್ಲರೂ ಕೇಕ್ ತಿನ್ಸೋಕ್ಕೆ ಶುರು ಮಾಡಿದ್ರು. ಸೊ ಫಸ್ಟ್ ಅಕ್ಕಂಗೆ ತಿನ್ನಿಸಿ ಎಲ್ಲರಿಗೂ, ಫ್ರೆಂಡ್ಸ್ಗೆ. ತುಂಬಾ ಸ್ಪೆಷಲ್ ಆಗಿತ್ತು ಒಂಥರ ಈ ವರ್ಷದ ಬರ್ಡೇ. ಬಟ್ ಈ ಸ್ಪೆಷಲ್ ಬರ್ಡೇನ ನಾನು
ಮೈ ಮೋಸ್ಟ್ ಫೇವ್ರೆಟ್ ಪರ್ಸನ್ನ ಕೂಡ ಮಿಸ್ ಮಾಡಿಕೊಂಡೆ ಈ ವರ್ಷ ನಾನು. ದಟ್ ಈಸ್ ನನ್ನ ತರ್ತೇನೆ, ನನ್ನ ಸ್ಪೆಷಲ್ ಪರ್ಸನ್ ನಮ್ಮ ತಾತ. ಈ ವರ್ಷ ಅವ್ರು ನನಗೆ ವಿಶ್ ಮಾಡಿರಲಿಲ್ಲ, ಬಿಕಾಸ್ ಇಷ್ಟು ವರ್ಷ 5 ಇಯರ್ಸ್ ನನಗೆ ವಿಶ್ ಮಾಡಿದರು. ಅದು ತುಂಬಾ ಮೆಮೊರಿ ಇತ್ತು ನನಗೆ. ಈ ವರ್ಷ ಅವ್ರು ವಿಶ್ ಮಾಡಲಿಲ್ಲ ಅಂತ ಅದು ಎಲ್ಲೋ ಬೇಜಾರಿದೆ. ಬಟ್ ಅವ್ರೆಲ್ಲೋ ನನಗೆ ದೂರದಿಂದ ವಿಶ್ ಮಾಡ್ತಿದ್ದಾರೆ ಅಂತ ಐ ಪ್ರೇ ಆ್ಯಂಡ್ ಐ ಹೋಪ್ ದಟ್. ಆ್ಯಂಡ್ ಎಲ್ಲರೂ ಕೇಕ್ ತಿನ್ಸಿದ್ರು ನಮ್ಮ ತಾತ ಇಲ್ಲಿ ನಾನು ನನ್ನ ಪ್ರೀತಿನ ಹಾರೈಸ್ತಿರ್ತಾರೆ. ಆ್ಯಂಡ್ ತುಂಬ ಜನ ಹೇಳಿದ್ರು ನನಗೆ, ನಿಮ್ಮ ತಾತನಿಗೆ ತುಂಬಾ ಇಷ್ಟಪಟ್ಟು ನೀನು ಅವ್ರಿಗೆ ಅಂತ ಏನೇನೋ ಮಾಡಿದೆ, ಸೊ ಅವರಿಂದ ನಿಮಗೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅದೆಲ್ಲದಕ್ಕೂ. ಆ್ಯಂಡ್ ನಾನು ಅಕ್ಕ ಎಲ್ಲಿ ವಿಡಿಯೋ ಫೋಟೋಸ್ ತೆಗೆಸ್ಕೊತಿದ್ವಿ, ಅದು ಸಂದ ಕ್ಲಿಪ್ಪಿಂಗ್ ಇಟ್ ಮೇನ್ ಮೀ ಹ್ಯಾಪಿ. ಸೊ ಇದಿಷ್ಟು ಬಂದು ನನ್ನ ಬರ್ಡೇ ಸ್ಮಾಲ್ ವ್ಲಾಗ್ ಆಗಿತ್ತು. ಸೊ ಇದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಐ ಥಾಟ್ ಇದನ್ನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡು ಈ ವಿಡಿಯೋ ಇಷ್ಟವಾಗಿದೆ. ದಯವಿಟ್ಟು ನೀವೆಲ್ಲ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿಸದ ಹೀಗೆ ಇಲ್ಲಿ ನಿಮ್ಮ ಕನ್ನಡತಿದ್ರೆ ಹಸದ ಪ್ರೋತ್ಸಾಹಿಸಿ ಅಂತ ದ ನೆಕ್ಸ್ಟ್ ವಿಡಿಯೋ ಬ ಬಾಯ್. ಸೊ ಅದರಲ್ಲಿ ಸ್ವಲ್ಪ ಕ್ಯೂಟ್ ಕ್ಲಿಪ್ಪಿಂಗ್ಸ್ ಇತ್ತು, ನಮ್ಮ ಗ್ರೂಪ್ ಫೋಟೋಸ್, ನಂದು ಅಕ್ಕಂದು ಮತ್ತು ನನ್ನ ಸಿಂಗಲ್ ಫೋಟೋಸ್ ಎಲ್ಲ ಇತ್ತು. ಐ ಥಾಟ್ ಅದನ್ನೆಲ್ಲ ನಿಮ್ಮ ಜೊತೆ ಒಂದು ಸ್ವಲ್ಪ ಶೇರ್ ಮಾಡೋಣ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.